ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಸ್ವಂತ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು. ಹಾಯ್, ನಮಸ್ತೆ. ನಾನು ನಿಮ್ಮ ನಟ ನಿರಂತ್. ಇವತ್ತು ನನ್ನ ಬಗ್ಗೆ ಒಂದಷ್ಟು ಸಣ್ಣದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಬಂದಿದ್ದೀನಿ. ನನ್ನ ಸಿನಿಮಾ ಜರ್ನಿ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು, ಇವಾಗಿನ ಕೊರೋನಾ ಸಿಚುಯೇಷನ್ಸ್ ಎಲ್ಲ ಮಾತಾಡೋದು. ಸಿನಿಮಾ ಜರ್ನಿ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಯಿತು ನನ್ನದು. ಐ ಮೀನ್, ಮನೇಲಿ ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡ್ ಅವ್ರು ಇರಲಿಲ್ಲ. ತಂದೆ ಬಂದು ಗೌರ್ಮೆಂಟ್ ಸರ್ವೆಂಟು, ಸರ್ಕಾರಿ ಅಧಿಕಾರಿ, ತಾಯಿ ಹೌಸ್ ವೈಫು. ಈ ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದನೂ ಒಂಥರ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿರಬೇಕು ಅನ್ನೋ ಹುಚ್ಚಿತ್ತು. ಬೆಳೀತಾ ಅಟ್ ದ ಏಜ್ ಆಫ್ 17 ಇಯರ್ಸ್ ಏನೋ ಸೆಕೆಂಡ್ PUC CET ಹೋಗಿ ಪ್ರಿಪೇರ್ ಆಗು ಅಂದರೆ ಯಾರೋ ಡೈರೆಕ್ಟ್ರ್ ಮನೆಗೆ ಹೋಗಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಿದ್ದು ಡೈರೆಕ್ಟ್ರ್ ಆಗಬೇಕಂತ. ಬಟ್ ಅಚಾನಕ್ಕು ಹಣೆ ಬರ ಆ್ಯಕ್ಟ್ರ್ ಮಾಡಿತ್ತು, ಆ್ಯಕ್ಟ್ರ್ ಆಗಿದ್ದೀನಿ. ಸುಮಾರು ಡೈರೆಕ್ಟ್ರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಎಲ್ಲರೂ ಹೇಳೋರು ಡೈರೆಕ್ಷನ್ ಮಾಡಬೇಕು ಅಂತ ನಾನು ಬಂದಿದ್ದು, ಬಟ್ ಎಲ್ಲರೂ ನೀನು ಹೈಟ್ ಇದೆಯಲ್ಲ, ಪರ್ಸನಾಲಿಟಿ ಇದೆಯಲ್ಲ, ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ಯಾಕೆ ನೀನು ಆ್ಯಕ್ಟ್ರ್ ಆಗಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಅವ್ರು ಹೇಳ್ತಾನೋ ಇಲ್ಲ ನನ್ನ ಕನ್ನಡಿಯಲ್ಲಿ ನೋಡ್ಕೊಳ್ತಾನೋ ಗೊತ್ತಿಲ್ಲ, ಓಕೆ ನೋಡೋಣ, ಇದು ಒಂದು ನೋಡೇ ಬಿಡೋಣ ಅನ್ನೋದೊಂದು ಫೀಲಿಂಗ್ ಬಂತದು. ಹಾಗೆ ಪ್ರಯತ್ನ ಪಡ್ತಾ ನನ್ನ ಮೊದಲನೇ ಸಿನಿಮಾ ಲೈಫ್ ಸೂಪರ್ ಅಂತ. ಎಲ್ಲ ನಾವು ಸ್ನೇಹಿತರುಗಳೇ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಹಣ ಹಾಕ್ಕೊಂಡು ಒಂದು ಟ್ರೈಲರ್ ಥರ ಶೂಟ್ ಮಾಡಿದ್ವಿ. ಅದನ್ನು ಒಬ್ಬರು ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿ ಅದು ಫುಲ್ ಫ್ಲೆಡ್ಜ್ ಆಗಿ ಸಿನಿಮಾ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಯಿತು. ತುಂಬಾ ಖುಷಿ ಇದೆ. ಕಳೆದ ನನ್ನ 4 ಸಿನಿಮಾಗಳು ಕಂಪೇರ್ ಮಾಡಿದ್ರೆ ನನಗೆ ಈ ಪಾತ್ರ ತುಂಬಾ ಮಜಾ ಕೊಟ್ಟಂಥ ಕ್ಯಾರೆಕ್ಟ್ರು. ಆ ವೇರಿಯೇಷನ್ಸು ಮತ್ತು ನನ್ನ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು, ಇದರಲ್ಲಿ ನಂದು ಸ್ಪೆಷಲಿ ಡಬಲ್ ಆ್ಯಕ್ಟಿಂಗ್ ಕ್ಯಾರೆಕ್ಟ್ರ್ ಇದು. ಇಷ್ಟು ಶುದ್ಧ ಕೂದಲು ಬಿಟ್ಟಿದ್ದೆ, ನನ್ನ ಲೈಫಲ್ಲೇ ಕೂದಲು ಬಿಟ್ಟಿರಲಿಲ್ಲ. ಇವಾಗ ಕೂದಲಿಲ್ಲ, ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಕೃಷ್ಣ ಟಾಕೀಸ್ಗೋಸ್ಕರ ಇಷ್ಟು ಶುದ್ಧ ಕೂದಲು ಬಿಟ್ಟಿದ್ದೆ. ಕೆಲವು ಟೈಮ್ ಸೈನಸ್ ಆಗ್ತಿತ್ತು ಅಂದರೆ ನಾನು ಡೈಲಿ ಜಿಮ್ ಹೋಗಿ ವರ್ಕೌಟ್ ಮಾಡ್ತಿದ್ದೆ, ಸೊ ಡೈಲಿ ಸ್ವೆಟ್ ಆಗಿರೋದ್ರಿಂದ ಡೈಲಿ ನಾನು ಸ್ನಾನ ಮಾಡಲೇಬೇಕಿತ್ತು. ಕರೆಕ್ಟಾಗಿ ಡ್ರೈ ಮಾಡೋಕ್ಕಾಗ್ತಿರಲಿಲ್ಲ, ಉದ್ದ ಕೂದಲು, ಈ ಥರ ಎಲ್ಲ ಸುಮಾರು ಹಿಂಸೆಗಳಾಗಿತ್ತು. ಬಟ್ ಫೈನಲಿ ಅದು ಕ್ಯಾರೆಕ್ಟ್ರು ಸ್ಕ್ರೀನ್ ಮೇಲೆ ಬಂದಮೇಲೆ ತುಂಬಾ ಖುಷಿ ಆಯಿತು. ಅಜಯ್ಯರವರೊಟ್ಟಿಗೆ ಮಾಡಿದ ಆ್ಯಕ್ಟಿಂಗು ಮತ್ತು ಇದರಲ್ಲಿ ನನ್ನ ಪೇರ್ ಬಂದು ಸಿಂಧು ಲೋಕನಾಥ್ ಅವರು, ಐ ಮೀನ್ ಡಬಲ್ ಆ್ಯಕ್ಟಿಂಗ್ ಅಂತ ಹೇಳಿದ್ನಲ್ಲ ಆ ಥರ, ಅದರಲ್ಲಿ ನನ್ನ ಪೇರ್ ಬಂದು ಸಿಂಧು ಲೋಕನಾಥ್ ಅವರು. ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಮಜಾ ಆಯಿತು, ಯಾಕಂದರೆ ಅವ್ರದ್ದು ಕಂಪ್ಲೀಟ್ ಹಾರರ್ ಬ್ಯಾಕ್ಗ್ರೌಂಡ್, ಅವ್ರದ್ದು ಹಾರರ್ ಫೀಲಲ್ಲಿ ಇರ್ತಾರೆ. ಅದಕ್ಕೆ ನಾನು ಕೋಆರ್ಡಿನೇಟ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋದು ತುಂಬ ಖುಷಿ ಇತ್ತು. ಪಾತ್ರದ ವಿಷಯ ಹೇಳಬೇಕಂದ್ರೆ ಎಲ್ಲ ಕ್ರೆಡಿಟ್ಸು ಡೈರೆಕ್ಟ್ರಿಗೆ ಹೋಗಬೇಕು, ಅನಂತ್ ಪ್ರಿಯಾ ಅವ್ರಿಗೆ ಹೋಗಬೇಕು. ಆ ವೇರಿಯೇಷನ್ಸು, ಆ ಡೈಲಾಗ್ಸು ವಿಭಿನ್ನವಾಗಿ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಾನು ಕೂಡ ಅಷ್ಟೇ ಅವ್ರಿಗೆ ಕೋಆರ್ಡಿನೇಟ್ ಮಾಡಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ಜನ ಅಷ್ಟು ಹೊಗಳ್ತಾ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ರಿವ್ಯೂಸ್ಗೆ ಹೋದರೂ ನನ್ನ ಬಗ್ಗೆ ಮೆನ್ಷನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕ್ರೆಡಿಟ್ಸ್ ಡೈರೆಕ್ಟ್ರಿಗೆ ಹೋಗಬೇಕು. ಆ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬಂದಿದೆ ಅದೊಂದು ತುಂಬ ಖುಷಿ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಅದು ಇಟ್ ಇಸ್ ಸಮ್ವಾಟ್ ಫೀಲ್ ಗುಡ್ ಮೂಮೆಂಟ್ಸ್. ಅದು ಹೌದು, ಈ ಸಿನಿಮಾದಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಸಿಕ್ತು, ಅದೊಂದು ಜನ ಇಷ್ಟಪಟ್ಟರು, ಇಷ್ಟು ದಿನ ಪಟ್ಟಿದ್ದಕ್ಕೆ ಕಷ್ಟಕ್ಕೆ ಫಲ ಸಿಕ್ತು, ತುಂಬ ಖುಷಿ ಆಗುತ್ತೆ. ಹೌದು, ತುಂಬ ದೊಡ್ಡ ಬ್ರೇಕ್ ನನಗಿದೆ, ಡೌಟ್ ಇಲ್ಲದೆ ತುಂಬ ದೊಡ್ಡ ಬ್ರೇಕು. ಗುರುತಿಸ್ತಾ ಇದ್ದಾರೆ ಜನ, ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏ ಕೃಷ್ಣ ಟಾಕೀಸ್ ವಿಲನ್ನು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ನನಗದೊಂದು ರೆಕಗ್ನಿಷನ್, ಇಂಡಸ್ಟ್ರೀಲಿ ಒಂದು ಗುಡ್ ರೆಕಗ್ನಿಷನ್ ಸಿಕ್ಕಿದಂಥ ಕ್ಯಾರೆಕ್ಟ್ರು ಸಿನಿಮಾ. ಇದೊಂಥರ ಒಳ್ಳೆಯ ಪ್ರಶ್ನೆ ಇದು. ನಂಗೆ ನಾಯಕ ನಟನ ಆಗೋಕ್ಕೂ ಆಸೆ, ಕರ್ನಾಟಕ ನಟನ ಆಗೋಕ್ಕೂ ಆಸೆ, ಆ್ಯಕ್ಟ್ರ್ ಆಗಬೇಕನ್ನೋದು ಆಸೆ. ಇದೇ ಬೇಕು ಅದೇ ಬೇಕು ಅಂತ ಇಲ್ಲ, ಕ್ಯಾರೆಕ್ಟ್ರ್ ಪವರ್ಫುಲ್ಲಾಗಿತ್ತು, ಸೂಪರಾಗಿತ್ತು, ನನಗೆ ಖುಷಿ ಕೊಡ್ತು ಅಂದರೆ ಎಲ್ಲ ಕ್ಯಾರೆಕ್ಟ್ರು ಮಾಡ್ತೀನಿ ಸರ್, ಇದು ಅದು ಅಂತ ಏನೂ ಇಲ್ಲ, ಎಲ್ಲ ಮಾಡ್ತೀನಿ.
ಭರ್ಜರಿ ಸರ್, ಅದನ್ನೇ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ, ಭರ್ಜರಿ ಪ್ರತಿಕ್ರಿಯೆ. ನನ್ನ ಹಿಂದಿನ ಸಿನಿಮಾಗಳನ್ನು ನಾನು ಯಾರು ಅನ್ನೋದು ಜನಕ್ಕೆ ಗೊತ್ತಾಗಿರಲಿಲ್ಲ. ನನ್ನ 4 ಸಿನಿಮಾ ಮಾಡಿದರೂ ಕೂಡ ನಾನು ಇನ್ನೂ ಹೊಸಬಾನೆ. ಇದರಲ್ಲಿ ನನಗೊಂದು ರೆಕಗ್ನಿಷನ್ ಸಿಗ್ತಾ ಇದೆ ಅಂದರೆ 100% ಆ ಕೃಷ್ಣ ಟಾಕೀಸ್ ಕ್ರೆಡಿಟ್ಸ್, ಕೃಷ್ಣ ಟಾಕೀಸ್ ಮೂವಿಗೆ, ಕೃಷ್ಣ ಟಾಕೀಸ್ ಪ್ರೊಡ್ಯೂಸರ್ ಗೋವಿಂದ ರಾಜ್ ಅವರಿಗೆ ಮತ್ತು ಡೈರೆಕ್ಟರ್ ಆನಂದ್ ಪ್ರಿಯ ಅವರಿಗೆ, ಇವರಿಗೆ ಹೋಗಬೇಕು ಕ್ರೆಡಿಟ್ಸು. ಎಲ್ಲೋದರೂ ಅದನ್ನು ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತ ಅಂತ ಹುಡುಕ್ತಾ ಇದ್ದಾರೆ, ನಿರಂತ ಅಂತ ಸರ್ಚ್ ಮಾಡ್ತಾ ಇದ್ದಾರೆ, ರಿವ್ಯೂಸಲ್ಲಿ ಬರೀತಾ ಇದ್ದಾರೆ. ಖುಷಿಯಾಗತ್ತೆ ಒಬ್ಬ ನಟಾಗೆ, ನಟನಾಗಿ ನನಗೆ ತುಂಬ ಖುಷಿಯಾಗತ್ತೆ. ನನ್ನನ್ನು ಯಾರೋ ಒಬ್ಬರು ಗುರುತಿಸ್ತಾ ಇದ್ದಾರೆ, ನನ್ನ ಟ್ಯಾಲೆಂಟ್ನೆಲ್ಲೋ ಒಂದು ಕಡೆ ರೆಕಗ್ನೈಸ್ ಆಗ್ತಾ ಇದೆ ಅಂದಾಗ ಒಳಗಡೆ ಒಂದೊಂದು ಖುಷಿಯಾಗತ್ತೆ. ಎಲ್ಲ ರೀತಿ ಪಾತ್ರ ಸರ್, ಮಾಸು ಕ್ಲಾಸು ಇಂಥದ್ದೇ ಅಂತಲ್ಲ, ಎಲ್ಲ ಕ್ಯಾರೆಕ್ಟ್ರು ಮಾಡಬೇಕು ಅನ್ನೋದು ಆಸೆ. ಅದು ಹೆಂಗೆ ಅಂದರೆ ಅನ್ಸ್ಯಾಟಿಸ್ಫೈಡ್ ಸೋಲ್ಸ್ ಅಂತ. ಈ ಯೂಶ್ವಲಿ ಆ್ಯಕ್ಟ್ರುಗಳು ಹೆಂಗೆ ಅಂದರೆ ಅನ್ಸ್ಯಾಟಿಸ್ಫೈಡ್ ಇರ್ತಾರೆ, ಅಂದರೆ ಏನು ಮಾಡಿದ್ರೂ ಅವ್ರಿಗೆ ಸಮಾಧಾನ ಇರೋಲ್ಲ, ಅದು ಮಾಡಬೇಕು ಇದು ಮಾಡಬೇಕು. ಅದೇ ಥರ ನನಗೂ ಪ್ರತಿಯೊಂದು ಕ್ಯಾರೆಕ್ಟ್ರು ಮಾಡಬೇಕು, ಅದನ್ನು ಎಂಜಾಯ್ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು ಹೌದು ನಾನು ಎಲ್ಲ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ನನ್ನ ಕೆಪಾಸಿಟಿ ಇದೆ ಅಂತ ತೋರಿಸ್ಬೇಕು. ಅದೊಂದು ಇದೆ ನನಗೆ, ಎಲ್ಲ ಮಾಡಬೇಕು ಅಂತ ಆಸೆ. ಸರ್, ಇದು ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ನಾವು April 16 ರಿಲೀಸ್ ಮಾಡಿದ್ವಿ, 21 ಲಾಕ್ಡೌನ್ ಆಗೋಯಿತು. 6 ಗ್ಯಾಪಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗೋಯಿತು. ರಿವ್ಯೂಸ್ ತುಂಬ ಚೆನ್ನಾಗಿದ್ದರೂ ಕೂಡ ನಮಗೇನೂ ಮಾಡೋಕ್ಕಾಗಲಿಲ್ಲ. ರೀಸನ್ ಏನಂದರೆ ಜನ ಥಿಯೇಟ್ರಿಗೆ ಬರಲೂ ಇಲ್ಲ ಆ ಟೈಮಲ್ಲಿ, ಕೊರೋನಾ ಪೀರಿಯಡಲ್ಲಿ ತುಂಬ ರಿವ್ಯೂಸು ಎಲ್ಲ ಹೊಗಳಿ, ಇಲ್ಲ ನೀವು ರಿಲೀಸ್ ಮಾಡಿ ಸಿನಿಮಾ ಚೆನ್ನಾಗಾಗತ್ತೆ, ಚೆನ್ನಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮ ಪ್ರೊಡ್ಯೂಸರು ಕೂಡ ಧೈರ್ಯ ಮಾಡಿ ಈ ಟೈಮಲ್ಲಿ ಸಿನಿಮಾನ ಇದೇ 27 ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದಾರೆ, ರಿಲೀಸ್ ಆಗ್ತಾಯಿದೆ ಆಲ್ ಓವರ್ ಕರ್ನಾಟಕ. ಈ ಕೊರೋನಾ ಸಿಚುಯೇಷನ್ಸ್ನಲ್ಲಿ ನಮಗೂ ಅರ್ಥ ಆಗುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದಾವೆ ಹೇಗೆ ಅಂತ ಭಯ, ಬಟ್ ಅದೆಲ್ಲ ಸೇಫ್ಟಿ ಮೆಷರ್ಸು ಕೂಡ ಥಿಯೇಟ್ರ್ ಅವ್ರು ತೊಗೊಂಡಿದ್ದಾರೆ, ನಮ್ಮ ಕಡೆಯಿಂದ ಏನು ಮಾಡಬೇಕು ನಾವು ತೊಗೊಂಡಿದ್ದೀವಿ. ಭಯ ಇರಲಿ, ಸೇಫ್ಟಿ ಇರಲಿ, ಸೆಕ್ಯೂರ್ಡಾಗಿ ಬನ್ನಿ, ನಿಮಗೇನೂ ಆಗಲ್ಲ. ಥಿಯೇಟ್ರಿಗೆ ಬಂದರೆ 100% ಮಜಾ ಅಂತೂ ಸಿಗುತ್ತೆ ನಿಮಗೆ ಫಿಲಮ್ ನೋಡಿ. ಮಿಕ್ಕಿದೆಲ್ಲ ಪ್ರಿಕಾಷನ್ಸ್ ಏನು ತೊಗೊಬೇಕು ನೀವು ತೊಗೊಳ್ಳಿ, ನಾವು ತೊಗೊಳ್ತೀವಿ. ಸರ್, ಮುಂದಿಂದು ಪ್ರಾಜೆಕ್ಟ್ಸು ನಡೀತಾ ಇದೆ, ಒಂದು 2-3 ಮಾತುಕತೆಯಲ್ಲಿದ್ದಾವೆ, ಅದು ಹೇಳ್ತೀನಿ. ಇನ್ನು ಯಾವುದು ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆಗ್ತಾ ಇದ್ದಂಗೆ ಅನೌನ್ಸ್ ಮಾಡ್ತೀವಿ. ಸರ್, ಇದು ರಿಯಲ್ ಸ್ಟೋರಿ ಇನ್ಸ್ಪೈರ್ಡು, ನಾರ್ತ್ ಇಂಡಿಯಾದಲ್ಲಿ ಒಂದು ಕಡೆ ಈ ಥರದೊಂದು ಕತೆ ನಡೆದಿತ್ತು, ಅದನ್ನು ಇನ್ಸ್ಪಿರೇಷನ್ಗೆ ತೊಗೊಂಡು ಡೈರೆಕ್ಟ್ರ್ ಕತೆ ಮಾಡಿದ್ದಾರೆ, ಸಖತ್ತಾಗಿ ಬಂದಿದೆ. ಎಸ್ಪೆಷಲಿ ನನ್ನ ಕ್ಯಾರೆಕ್ಟ್ರು ಯೂನ ಅನ್ನೋ ಥರ ಮಜಾ ಕೊಡುತ್ತೆ, ತುಂಬ ಅಂದರೆ ತುಂಬ ಮಜಾ ಕೊಡೋ ಕ್ಯಾರೆಕ್ಟ್ರ್ ನಂದು. ಫಿಲಮ್ಗೆ ಹೋಗಿ ಮಜಾ ಮಾಡ್ಕೊಂಡು ಬನ್ನಿ, ಕೃಷ್ಣ ಟಾಕೀಸ್ ನೋಡಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಸ್ವಂತ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು.